ನಮಸ್ಕಾರ ಗೆಳೆಯರೇ, ಈ ಸಂಚಿಕೆಗೆ ತಮಗೆ ಸ್ವಾಗತ. ಮಧ್ಯಪ್ರದೇಶದ ಖಂಡ್ವಾ ಜಿಲ್ಲೆಯ ಓಂಕಾರೇಶ್ವರ ಬೆಟ್ಟದಲ್ಲಿ ಸ್ಥಾಪಿಸಲಾಗಿರತಕ್ಕಂಥ ಆದಿಶಂಕರಾಚಾರ್ಯ 108 ಅಡಿ ಎತ್ತರದ ಆದಿಶಂಕರಾಚಾರ್ಯ ಪ್ರತಿಮೆಯನ್ನು ಮುಖ್ಯಮಂತ್ರಿಗಳು ಲೋಕಾರ್ಪಣೆ ಮಾಡಿದ್ದಾರೆ. ವಿವಿಧ ಬಗೆಯ ಲೋಹಗಳಿಂದ ತಯಾರಿಸಲಾಗಿರತಕ್ಕಂಥ ಈ ಪ್ರತಿಮೆ 12 ವರ್ಷದ ಆಚಾರ್ಯ ಶಂಕರರ ಪ್ರತಿರೂಪವಾಗಿದೆ. ಏಕತಾಧಾಮ 2026 ವೇಳೆಗೆ ಸಿದ್ಧವಾಗಲಿದೆ ಎಂದು ಮೂಲಗಳು ತಿಳಿಸಿವೆ. ಆದಿಶಂಕರಾಚಾರ್ಯ ಬೃಹತ್ ಪ್ರತಿಮೆಯನ್ನು ಏಕತ್ವದ ಪ್ರತಿಮೆ, ಏಕಾತ್ಮತಾ ಕಿ ಪ್ರತಿಮಾ ಎಂದು ಹೆಸರಿಸಲಾಗಿದೆ. ಆದಿಶಂಕರಾಚಾರ್ಯ ಪರಂಪರೆ ಮತ್ತು ಆಳವಾದ ಬೋಧನೆಗಳಿಗೆ ಗೌರವ ಸೂಚಿಸಿ ಈ ಪ್ರತಿಮೆ ಸಿದ್ಧಪಡಿಸಲಾಗುತ್ತಿದೆ. ದೇಶಾದ್ಯಂತ ಸುಮಾರು 5,000 ಸಾಧುಸಂತರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಖಂಡ್ವಾ ಜಿಲ್ಲೆಯ ನರ್ಮದಾ ನದಿ ತೀರದಲ್ಲಿರತಕ್ಕಂಥ ಸುಂದರವಾದ ಮಂದಾತ ಬೆಟ್ಟದ ಮೇಲಿರುವ ಈ ಎತ್ತರದ ರಚನೆಯನ್ನು ಆಚಾರ್ಯ ಶಂಕರ್ ಸಾಂಸ್ಕೃತಿಕ ಏಕತಾ ನ್ಯಾಸ್ ಮತ್ತು ಮಧ್ಯಪ್ರದೇಶದ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಮಾರ್ಗದರ್ಶನದಲ್ಲಿ ತಯಾರಿಸಲಾಗುತ್ತಿದೆ. ಇದರ ಮೂಲಕ ಆದಿಶಂಕರಾಚಾರ್ಯ ಜೀವನ ಮತ್ತು ತತ್ವಶಾಸ್ತ್ರವನ್ನು ಜಗತ್ತಿಗೆ ಪರಿಚಯಿಸಲಾಗುತ್ತದೆ. ಅಲ್ಲದೆ ಶಂಕರರ ಬ್ರಹ್ಮ ಸೂತ್ರ ಭಾಷೆಯ ವ್ಯಾಖ್ಯಾನವನ್ನು ಸಹ ಈ ಪ್ರತಿಮೆ ಮೂಲಕ ಸ್ಮರಿಸಲಾಗುತ್ತದೆ. ಇದು ಹಿಂದೂ ಧರ್ಮದ ವೇದಾಂತ ಶಾಲೆಯ ಮೂಲ ಪಠ್ಯವಾಗಿದ್ದು ಏಕತೆಯ ಪರಿಕಲ್ಪನೆಯನ್ನು ಸಾರಲಿದೆ ಎಂದು ಮೂಲಗಳು ತಿಳಿಸಿವೆ. ಇದು ವಿಶೇಷಗಳೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.